ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಹೌದು ಈ ದೇವತೆ ಯಾರು? ನಿಮ್ಮ ಮನೆಯಲ್ಲಿ ಹಣ ಉಳಿತಾ ಅಲ್ವಾ? ಆ್ಯಂಡ್ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ, ಸ್ಟಾರ್ಟ್ ಆಗಿದೆಯಾ ಪ್ರಾಬ್ಲಮ್ಸು? ಸೊ ಈ ದೇವತೆ ಯಾರು? ಈ ದೇವತೆ ಮನೆಗೆ ಎಂಟ್ರಿ ಕೊಟ್ಟರೆ ಫುಲ್ಲು ಮನೆಯಲ್ಲಿ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ, ಓಕೆನಾ? ಸೊ ಹಾಗಾಗಿ ಯಾರು ಅದು ದೇವತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋನ ತಡ ಮಾಡ್ದೇ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಹೌದು, ಮನುಷ್ಯನ ಜೀವನದಲ್ಲಿ ದುಡ್ಡು ಅನ್ನೋದು ತುಂಬಾ ಪ್ರಾಮುಖ್ಯತೆ ಇದೆ ದುಡ್ಡಿಗೆ, ಅಲ್ವಾ? ನಾವು ಏನೇ ಒಂದು ಮಾಡಬೇಕಾದ್ರೂ, ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಏನೇ ಮಾಡಬೇಕಾದ್ರೂ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ, ಅಲ್ವಾ? ಸೊ ಹಾಗಾಗಿ ಮನೆಯಲ್ಲಿ ದುಡ್ಡು ಉಳಿತಾಲ ಅಂತ ಅಂದರೆ ಈ ಒಂದು ದೇವತೆ ನಮ್ಮ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಓಕೆನಾ? ಅರ್ಥ ಮಾಡಿಕೊಂಡು ನಾವು ಅದನ್ನು ಸರಿಪಡಿಸ್ಕೊಂಡ್ರೆ ಆ ದೇವತೆ ಮನೆಯಿಂದ ಹೊರಗಡೆ ಹೋಗ್ತಾಳೆ, ಆಮೇಲೆ ನಮ್ಮ ಮನೆಯಲ್ಲಿ ಇರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ, ಸರಿನಾ? ಸೊ ಬನ್ನಿ ಹಾಗಾದರೆ ಆ ದೇವತೆ ಯಾರು ಅಂತ ತಿಳ್ಕೊಳ್ಳೋಣ. ಆ ದೇವತೆ ಯಾರು ಅಲ್ಲ, ಯಾರು ಬೇರೆ ಅಲ್ಲ ಫ್ರೆಂಡ್ಸ್, ದರಿದ್ರ ದೇವತೆ, ಸರಿನಾ? ದರಿದ್ರ ದೇವತೆ. ಆ ದರಿದ್ರ ದೇವತೆಗೆ ಇನ್ನೂ ಒಂದು ಹೆಸರಿದೆ, ಜ್ಯೇಷ್ಠ ದೇವತೆ ಅಂತ. ಎರಡೂ ಒಂದನ್ನೇ ಕರೀತಾರೆ, ಎರಡು ಹೆಸರಾಗಿ ಕರೀತಾರೆ, ಒಬ್ಬಳನ್ನೇ ಎರಡು ಹೆಸರಾಗಿ ಕರೀತಾರೆ, ಓಕೆನಾ? ಸೊ ಯಾರು ಆ ದೇವತೆ ಅಂತ ಹೇಳೋದಾದರೆ, ಈಗ ಲಕ್ಷ್ಮೀದೇವಿ ಇದ್ದಾರೆ ಅಲ್ವಾ, ಲಕ್ಷ್ಮೀದೇವಿಯವರ ಅಕ್ಕ ಅದು, ಓಕೆನಾ? ಸೊ ಲಕ್ಷ್ಮೀದೇವಿಯರ ಅಕ್ಕ ದರಿದ್ರ ದೇವತೆ. ಸೊ ಲಕ್ಷ್ಮೀದೇವಿ ನೆಲೆಸೋ ಕಡೆ, ಲಕ್ಷ್ಮೀದೇವಿ ಇರೋ ಕಡೆ ದರಿದ್ರ ದೇವತೆ ಬರಲ್ಲ, ಸರಿನಾ? ದರಿದ್ರ ದೇವತೆ ಇರೋ ಕಡೆ ಲಕ್ಷ್ಮೀದೇವಿ ನೆಲೆಸಲ್ಲ, ಸರಿನಾ? ಸೊ ಹಾಗಾಗಿ ಈ ದರಿದ್ರ ದೇವತೆ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ನಾವು ಯಾವ ರೀತಿ ತಿಳ್ಕೊಳ್ಬಹುದು ಅಂತ ಹೇಳೋದಾದರೆ, ಕೆಲವೊಂದು ಸೂಚನೆಗಳನ್ನ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ, ಅದನ್ನು ನೀವು ನಿಮ್ಮ ಮನೆಯಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಥರ ಏನಾದರೂ ಸೂಚನೆಗಳನ್ನು ನಿಮ್ಮ ಮನೆಯಲ್ಲಿ ಕಂಡು ಬಂದರೆ ಅದು ದರಿದ್ರ ದೇವತೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ನೀವು ಸರಿ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಸೊ ಫ್ರೆಂಡ್ಸ್, ಮೊದಲೇದಾಗಿ ಹೇಳಬೇಕು ಅಂದರೆ, ದರಿದ್ರ ದೇವತೆ ನಮ್ಮ ಮನೆಗೆ ಯಾಕೆ ಎಂಟ್ರಿ ಕೊಡ್ತಾಳೆ, ಸರಿನಾ? ಫಸ್ಟು ಏನಕ್ಕೆ ಎಂಟ್ರಿ ಕೊಡ್ತಾಳೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ, ಸರಿನಾ? ಸೊ ದರಿದ್ರ ದೇವತೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಅಂದರೆ ನಮಗೆ ಸೂಚನೆಗಳು ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳೋದಾದರೆ, ಮನೆಯಲ್ಲಿ ತುಂಬಾ ಜಗಳ, ಸರಿನಾ? ಗಂಡ ಹೆಂಡತಿ ಜಗಳ ಆಗಿರಬಹುದು, ಇಲ್ಲ ಅಪ್ಪ ಮಕ್ಕಳು ಜಗಳ, ಏನಾದರೂ ಒಂದು ಜಗಳ, ಸರಿನಾ? ಮನೆಯಲ್ಲಿ ಹೆವಿ ಜಗಳ ಆಗುತ್ತೆ. ಏನಕ್ಕೆ ಅಂತಂದರೆ, ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸುಮ್ಮನೆ ಜಗಳ, ಏನೋ ಒಂಥರ ಹಿಂಸೆ, ನೆಮ್ಮದಿ ಇಲ್ಲ ಅನ್ನೋ ಥರ, ಓಕೆನಾ? ಇದನ್ನು ಇದು ಫಸ್ಟ್ ಪಾಯಿಂಟಾಗಿ ನೀವು ತಗೊಳ್ಳಿ, ಸರಿನಾ? ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಮನೆಯಲ್ಲಿ ಸುಮ್ಮನೆ ಜಗಳ ಆಗ್ತಾ ಇದೆ, ನಮಗೆ ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತ ನಿಮಗೆ ಅನಿಸಿದ್ರೆ, ನಿಮ್ಮ ಮನೇಲಿ ಆ ಥರ ನಡೀತಾ ಇದ್ದರೆ ದರಿದ್ರ ದೇವತೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು, ಸರಿನಾ? ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಸುಮ್ಮನೆ ಹುಷಾರು ತಪ್ಪದು ಮನೆಯಲ್ಲಿ, ಸರಿನಾ? ಈಗ ನಾನು ಹೇಳಿದೆ ಅಲ್ವಾ, ಹಣ ಏನಾದರೂ ನಿಮ್ಮ ಮನೆಯಲ್ಲಿ ನೆಲೆಸ್ತಾ ಇಲ್ಲ ಅಂದರೆ ಈ ದೇವತೆ ಇರೋದ್ರಿಂದ ಅಂತ ಹೇಳಿದೆ ಅಲ್ವಾ. ಸೊ ಹಣ ನೆಲೆಸ್ತಾ ಇಲ್ಲ ಅಂತಂದರೆ ಈ ದೇವತೆ ಮನೆಗೆ ಬಂದಾಗ ನೀವು ಹುಷಾರು ತಪ್ತೀರ ಮನೆಯಲ್ಲಿ, ಸರಿನಾ? ಹುಷಾರು ತಪ್ಪಿದಾಗ ಅದನ್ನು ದುಡ್ಡನ್ನು ತೊಗೊಂಡೋಗಿ ನೀವು ಇದಕ್ಕೆ ಹಾಸ್ಪಿಟಲ್ಗೆ ಸುರಿತೀರ, ಸರಿನಾ? ಸೊ ಏನಾಗುತ್ತೆ ಅಂತಂದರೆ, ಹಣ ಮನೆಯಲ್ಲಿ ನೆಲೆಸೋದಿಲ್ಲ. ಆವಾಗ ಯಾವುದಾದ್ರೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗಿ ಹಣ ಮನೆಯಿಂದ ಹೊರಗಡೆ ಹೋಗುತ್ತೆ, ಸರಿನಾ? ಹಾಗಾಗಿ ಮನೆಯಲ್ಲಿ ಸುಮ್ಮನೆ ಹುಷಾರು ತಪ್ಪದಾಗಿರಬಹುದು, ಈ ಥರ ಏನೋ ಒಂಥರ ತುಂಬಾ ಏನೋ ಒಂಥರ ಸಂಕಟ ಆಗ್ತಾ ಇರಬಹುದು, ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ಅನ್ನೋ ಥರ ಆಗ್ತಾ ಇರ್ಬೋದು, ಇದೆಲ್ಲ ನಿಮಗೆ ಆಗ್ತಾ ಇದ್ದರೆ ಅದರಲ್ಲಿ ಅದು ಮನೆಯಲ್ಲಿ ದರಿದ್ರ ದೇವತೆ ಬಂದಿದ್ದಾಳೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಸರಿನಾ? ನೆಕ್ಸ್ಟ್ ಪಾಯಿಂಟು ನೋಡೋದಾದರೆ, ಮಕ್ಕಳು, ಮನೆಯಲ್ಲಿ ಮಕ್ಕಳು ಇರ್ತಾರಲ್ವಾ, ಮಕ್ಕಳು ಅಷ್ಟೇ ಹೇಳಿದ ಮಾತು ಕೇಳದೇ ಇರ್ಬೋದು, ಸುಮ್ಮನೆ ಕಿರ್ಚೋದಾಗಿರ್ಬಹುದು, ಸುಮ್ಮನೆ ಅಳೋದಾಗಿರ್ಬಹುದು, ಈ ಥರ ಎಲ್ಲ ತುಂಬ ಏನಾದರೂ ಆಗ್ತಾ ಇದ್ದರೆ ಅಲ್ಲಿ ದರಿದ್ರ ದೇವತೆ ನಿಮ್ಮ ಮನೆಗೆ ಬಂದಿದ್ದಾಳೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಸೊ ಇಷ್ಟು ನೀವು ಮೇನ್ ಪಾಯಿಂಟ್ಸಾಗಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಸರಿನಾ? ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ದರಿದ್ರ ದೇವತೆ ನಮ್ಮ ಮನೆಗೆ ನೆಲೆಸಬಾರ್ದು ಅಂತ ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳೋದಾದರೆ, ಫಸ್ಟು ಫ್ರೆಂಡ್ಸ್, ಮೊದಲನೇದಾಗಿ ನಾವು ಮಾಡೋ ತಪ್ಪು ಏನು ಅಂತಂದರೆ, ಮನೆಯಲ್ಲಿ ಧೂಳು, ಧೂಳು ಈ ಜೇಡರ ಬಲೆ ಕಟ್ಟುತ್ತೆ ನೋಡಿ, ಆ ಜೇಡರ ಬಲೆ ಕಟ್ಟಬಾರ್ದು ಮನೆಯಲ್ಲಿ, ಸರಿನಾ? ಕ್ಲೀನಾಗಿ ಮನೆಯಲ್ಲಿ ಸ್ವಲ್ಪನೂ ಧೂಳು ಕೂಡ ಇರಬಾರ್ದು, ಫುಲ್ಲು ನೀಟಾಗಿ ಇಟ್ಕೊಳ್ಬೇಕು ಮನೇನ.
ಓಕೆನಾ. ಹಾಗೇನೆ ಗೈಸ್, ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಟಾಯ್ಲೆಟ್ ಅನ್ನ, ಮೇನ್ ಆಗಿ ಮನೆಯಲ್ಲಿ ಟಾಯ್ಲೆಟ್ ಅನ್ನ ತುಂಬಾ ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ. ಮನೆ ನೀವು ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತಿರೋ ಅಷ್ಟೇ ನಿಮ್ಮ ಟಾಯ್ಲೆಟ್ ಕೂಡ ತುಂಬಾ ನೀಟಾಗಿ ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಮನೆಯಲ್ಲಿ ಬಟ್ಟೆಗಳನ್ನ ಅಲ್ಲಲ್ಲೇ ಗುಡ್ಡೆ ಹಾಕೋದು, ಅಂದ್ರೆ ಮಡಿ ಇಲ್ದಿರ ಬಟ್ಟೆ ಒಗೆಯೋಕ್ಕೆ ಹಾಕಿರ್ತಿರಲ್ಲ, ಆ ಬಟ್ಟೆನ ಅಲ್ಲಲ್ಲೇ ಒಗ್ದಾಕೊಳ್ಳಿ. ಸುಮ್ಮನೆ ಗುಡ್ಡೆ ಹಾಕ್ಬಿಟ್ಟು ಒಕ್ಕೊಳ್ಳೋದು. ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಒಂದು ವಾರಕ್ಕೊಂದ್ಸಲ ವಾಶ್ ಮಾಡೋದು, ಇಲ್ಲ ಒಂದು 5 ಡೇಸ್ಗೊಸ್ ಒಂದ್ಸಲ ವಾಶ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲಿಂದಲ್ಲೇ ಡೈಲಿ ಅದನ್ನು ವಾಶ್ ಮಾಡ್ಕೊಳ್ಳಿ. ಇಲ್ಲ ಡೈಲಿ ನಮಗೆ ಮಾಡೋಕ್ಕಾಗಲ್ವಾ, ಡೇ ಬೈ ಡೇ ಒಂದಿನ ಬಿಟ್ಟು ಒಂದಿನ ವಾಶ್ ಮಾಡ್ಕೊಳ್ಳಿ. ಅಲ್ಲಲ್ಲೇ ಅದನ್ನು ಗುಡ್ಡೆ ಹಾಕ್ಬೇಡಿ, ಸರಿನಾ? ಹಾಗಾಗಿ ಆ ಥರ ಎಲ್ಲ ನೀವು ಗುಡ್ಡೆ ಹಾಕೋದ್ರಿಂದ, ಈ ಮನೆಯಲ್ಲಿ ಧೂಳೆಲ್ಲ ಇರೋದ್ರಿಂದ, ವಾಶ್ರೂಮ್ ಎಲ್ಲ ನೀಟಾಗಿ ಇಟ್ಕೊಳ್ಳದೆ ಇರೋದ್ರಿಂದ ದರಿದ್ರ ದೇವತೆ ನಿಮ್ಮ ಮನೆಗೆ ಬಂದೇ ಬರ್ತಾಳೆ, ಸರಿನಾ? ದರಿದ್ರ ದೇವತೆ ಬಂದಿದ್ದ ಕಡೆ ಲಕ್ಷ್ಮಿ ನೆಲೆಸೋದಿಲ್ಲ. ಹಾಗಾಗಿ ನೀವು ಎಷ್ಟು ಮನೇನ ನೀಟಾಗಿ ಇಟ್ಕೊಳ್ತೀರಾ ಅಷ್ಟೇ ತುಂಬಾ ಒಳ್ಳೆಯದು, ಸರಿನಾ? ಇದ್ರ ಜೊತೆಗೆ ಗಾಯ್ಸ್ ನೀವೇನು ಮಾಡಬೇಕು ಅಂದರೆ ಡೈಲಿ ದೀಪನ ಹಚ್ಚಬೇಕು. ದೀಪದ ಜೊತೆ ಗಂಧದ ಕಡಿ ಸ್ಮೆಲ್ಲು ಮನೆ ಫುಲ್ಲು ಹರಡ್ತಾ ಇದ್ರೆ ಒಂದು ಪಾಸಿಟಿವಿಟಿ ಅನ್ನೋದು ಸಿಗುತ್ತೆ. ಹಾಗಾಗಿ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾರೆ, ದರಿದ್ರ ದೇವತೆ ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೆ, ಸರಿನಾ? ಹಾಗೆಯೇ ಇದ್ರ ಜೊತೆಗೆ ನೀವು ಒಂದು ವಾರಕ್ಕೆ 2 ದಿನ ಸಾಂಬ್ರಾಣಿ, ಓಕೆನಾ, ಸಾಂಬ್ರಾಣಿನ ಮನೆ ಫುಲ್ಲು ನೀವು ಹಾಕಬೇಕು, ಧೂಪ ಹಾಕಬೇಕು, ಸರಿನಾ? ಈ ಧೂಪ ಎಲ್ಲ ಮನೆಗೆ ಹಾಕಿದಾಗ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಧೂಪದಿಂದನೂ ಕೂಡ ಇರುತ್ತೆ, ಒಂದು ಪಾಸಿಟಿವಿಟಿ ಅನ್ನೋದು ಬರುತ್ತೆ. ಆವಾಗ ನಿಮ್ಮ ಲಕ್ಷ್ಮೀ ದೇವಿಯು ಕೂಡ ನೆಲೆಸ್ತಾರೆ, ಸರಿನಾ? ದರಿದ್ರ ದೇವತೆ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ, ಸರಿನಾ? ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ದೇವತೆ ಬಂದ್ಬಿಟ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಈ ದರಿದ್ರ ದೇವತೆ ಬಂದರೆ ಮನೆಗೆ ಮನೆಯೇ ಸರ್ವನಾಶನೇ ಮಾಡಿಬಿಡ್ತಾಳೆ ಅಂತಲೇ ಹೇಳ್ಬೋದು, ಸರಿನಾ? ಹಾಗಾಗಿ ಅವಳನ್ನ ನಾವು ಮನೆ ಒಳಗಡೆಗೆ ಎಂಟ್ರಿ ಕೊಡಲಿಕ್ಕೆ ಬಿಡಬಾರ್ದು. ಸೊ ಒಳಗಡೆ ಇರೋದು ದರಿದ್ರ ದೇವತೆನ ನಾವು ಹೊರಗಡೆ ಹಾಕ್ಬಿಟ್ಟು ಲಕ್ಷ್ಮೀ ದೇವಿನ ನಮ್ಮ ಮನೆಗೆ ಬರಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಮಗೆ ಮೇನಾಗಿ ನಮಗೆ ದುಡ್ಡು ತುಂಬಾ ಮುಖ್ಯ. ನೀವು ಏನೇ ಮಾಡಿ, ಯಾವುದೇ ಒಂದು ಕೆಲಸ ಮಾಡಿ, ನಿಮಗೇನೇ ಮಾಡಿದ್ರೂ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ದುಡ್ಡನ್ನ ಹಣ ನಮ್ಮ ಮನೇಲಿ ನೆಲೆಸ್ಬೇಕು ಅಂತಂದರೆ ಈ ದೇವತೆನ ನಾವು ಹೊರಗಡೆ ಹಾಕಬೇಕು, ಲಕ್ಷ್ಮೀ ದೇವಿನ ನಾವು ಮನೆ ಒಳಗಡೆ ಬರಮಾಡಿಕೊಳ್ಬೇಕು ಅಲ್ವಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಸೂಚನೆಗಳೆಲ್ಲ ನೀವು ನಿಮ್ಮ ಮನೇಲಿ ಹಾಕ್ತಾ ಇದ್ರೆ ನೀವು ಅದರಲ್ಲೇ ಅರ್ಥ ಮಾಡ್ಕೋಬೇಕು, ನನ್ನ ಮನೇಲಿ ಏನೋ ತಪ್ಪು ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಥರ ಆಗ್ತಿದೆ ಅಂತ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿ. ಡೈಲಿ ನಾನು ಹೇಳೋದಷ್ಟೇ, ಡೈಲಿ ಮನೆಯಲ್ಲಿ ದೀಪ ಹಚ್ಚಿ, ಗಂಧ ಕಡಿ ಹಚ್ಚಿ, ಆದಷ್ಟು ಮನೇನ ನೀಟಾಗಿ ಇಟ್ಕೊಳ್ಳಿ, ಸರಿನಾ? ಮಕ್ಕಳಿರೋ ಮನೇಲಂತೂ ಎಷ್ಟೇ ಕ್ಲೀನ್ ಮಾಡಿದ್ರೂ ನೀಟ್ ಅಂತೂ ಆಗೋದೇ ಇಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಬಟ್ ಆದಷ್ಟು ನೀವು ಟ್ರೈ ಮಾಡಲೇಬೇಕು. ಓ, ಮಕ್ಕಳಿರೋ ಮನೆ ಬಿಡು, ಎಷ್ಟೇ ಮಾಡಿದ್ರು ಅಷ್ಟೇ ಅಂದ್ಕೊಂಡು ಬಿಟ್ಬಿಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ಬೆಳೀತಾರ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು ಈ ಥರ ಮಾಡಬೇಡಿ ಈ ಥರ ಅಂತ. ನೀವು ಸ್ವಲ್ಪ ಸ್ವಲ್ಪ ಅವ್ರಿಗೂ ಹೇಳ್ಕೊಡ್ತಾ ಇದ್ರೆ ಅವರು ಕೂಡ ಕಲ್ತ್ಕೊಳ್ತಾರೆ, ಅವರು ಕೂಡ ನೀಟಾಗಿರ್ತಾರೆ ಅಲ್ವಾ? ಸೊ ಹಾಗಾಗಿ ಈ ಥರ ಎಲ್ಲ ನೀವು ಮಾಡ್ಕೊಂಡು ಬಂದರೆ ಲಕ್ಷ್ಮೀ ದೇವಿ ನಿಮ್ಮ ಮನೇಲಿ ನೆಲೆಸ್ತಾಳೆ, ದರಿದ್ರ ದೇವತೆ ಹೊರಗಡೆ ಹೋಗ್ತಾಳೆ. ಓಕೆನಾ? ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಜಾಸ್ತಿ ಬೇರೆ ಬೇರೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ನನ್ನ ಚಾನಲ್ನ. ಹೀಗೇ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.